was yours, you were mine. But in time to... ನಮಸ್ಕಾರ. ಇವಾಗ ಮತ್ತೆ ಆಯಿಲ್ ಎಲ್ಲ ರೆಡಿಯಾಗಿದೆ. ಈ ಸಲನೂ ಸ್ವಲ್ಪ ಜಾಸ್ತಿನೇ ಕ್ವಾಂಟಿಟಿ ಆಯಿಲ್ ಮಾಡಿದ್ದೀನಿ. ಈ ಆಯಿಲ್ ಬಗ್ಗೆ ಡೀಟೇಲ್ಸ್ ಎಲ್ಲನೂ ನಾನು ನಿಮಗೆ ಪ್ಲೇಲಿಸ್ಟಲ್ಲಿ ಎಲ್ಲ ವಿಡಿಯೋ ಪ್ರಿಪ್ರೇಷನ್ ವಿಡಿಯೋ ಎಲ್ಲ ಹಾಕಿದ್ದೀನಿ. ಮತ್ತು ಈ ಆಯಿಲ್ ಬಗ್ಗೆ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಹಾಗೂ ಒಳ್ಳೆ ರಿಸಲ್ಟ್ ಬರ್ತಾ ಇದೆ ಅಂತಲೂ ನಿಮಗೆ ಗೊತ್ತು. ಈ ಕಾಣಿಸ್ತಾ ಇರೋ ಈ ವಾಟ್ಸಪ್ ನಂಬರಲ್ಲಿ ಮೆಸೇಜ್ ಮಾಡಿದ್ರೆ ಆಯಿಲ್ ನಿಮಗೆ ಖಂಡಿತ ತಲುಪುತ್ತೆ. ಹಾಗೂ ಈಗ ಹೊಸ ಮತ್ತು ಯುಗಾದಿ ಹಬ್ಬಕ್ಕೆ ಆಫರ್, ಒಂದು ಹಾಫ್ ಲೀಟ್ರ್ ಎಣ್ಣೆ ಮತ್ತು ಒಂದು ನೀಮ್ ಕೂಮ್ ಕಾಂಪ್ಲಿಮೆಂಟ್ರಿ, 1/2 kg ಬಾತ್ ಪೌಡರು, ಫೇಸ್ ಪ್ಯಾಕ್ ಪೌಡರು, ಹೇರ್ ವಾಶ್ ಪೌಡರು ಹಾಗೂ ಹೇರ್ ಪ್ಯಾಕ್, ಇಷ್ಟನ್ನು ಕೂಡ 1999 ರುಪೀಸ್ಗೆ, ಅಂದರೆ ಕೊರಿಯರ್ ಚಾರ್ಜು ಎಕ್ಸ್ಟ್ರಾ ಆಗುತ್ತೆ, ಸಿಗುತ್ತೆ. ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಇದೆಲ್ಲ ಪ್ಯಾಕ್ ಮಾಡ್ತಾ ಇರೋದು ಒಂದು ದಿವಸದ ಆರ್ಡ್ರು. ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಎಲ್ಲರೂ. ಹಾಗೂ ಈ ಆಯಿಲ್ಲು ಮತ್ತು ನನ್ನ ಪ್ರಾಡಕ್ಟ್ಸ್ ಎಲ್ಲರಿಗೂ ಕೂಡ ಯೂಸ್ ಆಗ್ತಾ ಇದೆ. ಹಾಗೆ ನನ್ನ ಅಂಗಾಯ ಪುಡಿಗೆ 1/2 kg, 1 kg ಹಾಗೆಲ್ಲ ಆರ್ಡ್ರ್ ಬರ್ತಾ ಇದೆ. ಹೊಸದು ಅದು ಸ್ಟಿಕ್ಕರ್ ಬೇರೆನೂ ರೆಡಿ ಆಯಿತು. ಅಂಗಾಯ ಪುಡಿ ಎಲ್ಲರಿಗೂ ಹೆಲ್ಪ್ ಆಗ್ತಾ ಇದೆ, ಎಸ್ಪೆಷಲಿ ಲಿವರ್ ಪ್ರಾಬ್ಲಮ್ ಅವ್ರಿಗೆ, ಡಯಾಬಿಟೀಸ್ ಅವ್ರಿಗೆ, ಆಮೇಲೆ ಇಂಡೈಜೆಷನ್ ಇರೋರಿಗೆ, ಇಮ್ಯುನಿಟಿ ಕಮ್ಮಿ ಇರೋರಿಗೆ ಎಲ್ಲರಿಗೂ ಈ ಥರ ತುಂಬ ಮೆಸೇಜ್ಗಳು ಬರ್ತಾ ಇದೆ. ನಾನು ನಿಮಗೆ ಇಲ್ಲಿ ಒಂದು ಪೋಸ್ಟ್ ಮಾಡಿದ್ದೀನಷ್ಟೇ, ಲಾಂಗ್ ಇದಾಗ್ಬಿಡುತ್ತೆ ಜಾಸ್ತಿ ಅಂತ ಅಂದ್ಬಿಟ್ಟು. ಸೊ ಇನ್ನೂ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಎಲ್ಲ ಕೊಡ್ತೀನಿ. ಸೊ ಎಲ್ಲ ಪ್ಯಾಕ್ ಆಯಿತು ಪ್ರಾಡಕ್ಟ್ಸ್ ಎಲ್ಲರೂ. ಸೊ ಕೊರಿಯರ್ ಅವರೂ ಕೂಡ ತೊಗೊಂಡು ಹೋಗ್ತಾ ಇದ್ದಾರೆ. ಹಾಗೆ ಈ ಸಲ ಯುಗಾದಿ ಆಫರ್ ಏನು ಅಂತ ಎಲ್ಲರೂ ಕೇಳಿದ್ರು. 250 ಗ್ರಾಮು ಫೇಸ್ ಪ್ಯಾಕು, 250 ಗ್ರಾಮ್ ಹೇರ್ ಪ್ಯಾಕು, ಬಾತ್ ಪೌಡರು, ಹೇರ್ ವಾಷಿಂಗ್ ಪೌಡ್ರು, 1/2 liter ಆಯಿಲು, ಒಂದು ಕೂಮ್ ಕೂಡ ಇರುತ್ತೆ ಇದರಲ್ಲಿ. ಜಯ ಶ್ರೀರಾಮ್. ವೆಲ್ಕಮ್ ಬ್ಯಾಕ್ ಟು ವೀಣಾ ಶ್ರೀಧರ್ಸ್ ಕಿಚನ್. ಇವತ್ತಿನ ವಿಡಿಯೋನಲ್ಲಿ ನೀವು ಆಲ್ರೆಡಿ ಟೈಟಲಲ್ಲಿ ನೋಡಿರೋ ಹಾಗೆ ಸ್ಮಾಲ್ ಕ್ವಾಂಟಿಟಿನಲ್ಲಿ ಸ್ಮಾಲ್ ಫ್ಯಾಮಿಲಿಗೆ ಸಾರಿನ ಪುಡಿ ಹೇಗೆ ಹ್ಯಾಂಡಿಯಾಗಿ ಯಾವಾಗ ಬೇಕಂದ್ರೆ ಅವಾಗ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ಹಾಗೂ ಅದರಲ್ಲಿ ಸಾರನ್ನು ಕೂಡ ಹೇಗೆ ಮಾಡಬೇಕಂತ ಹೇಳ್ತಿದ್ದೀನಿ. ಜೊತೆಗೆ ಈ ಬೇಸಿಗೆಗೆ ತಂಪಾದ ಹೀರೆಕಾಯಿ ತೊವ್ವೆ ಮಾಡ್ತಾ ಇದ್ದೀನಿ. ಹೀರೆಕಾಯಿ ತೊವ್ವೆ, ಹೀರೆಕಾಯಿ ಸ್ವಲ್ಪ, ನಮ್ಮದು ದೇಸಿ ತರಕಾರಿಗಳಿದೆಯಲ್ಲ ಅದು ಎಲ್ಲದನ್ನು ಬೇಸಿಗೆ ಕಾಲದಲ್ಲಿ ಚೆನ್ನಾಗಿ ಯೂಸ್ ಮಾಡಿದ್ರೆ ನಮ್ಮ ಆರೋಗ್ಯ ಕೂಡ ತುಂಬ ಒಳ್ಳೆಯದು. ಸೊ ಬನ್ನಿ ಇವಾಗ ತಿಳಿಸಾರು ಮಾಡೋದು ಹೇಗೆ ಅಂತ ನೋಡೋಣ. ನಾನು ಯಾವಾಗಲೂ ಬೇಳೆ ಬೇಯಿಸಿದಾಗ ಸ್ವಲ್ಪ ತೆಗೆದಿಟ್ಕೊಂಡಿರ್ತೀನಿ, ನೆಕ್ಸ್ಟ್ ಡೇಗೆ ಇಲ್ಲ 2-3 ಡೇಸಲ್ಲಿ ಮುಗಿಸೋ ಥರ ಬೇಳೆನ ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ. ಸೊ ಬೇಳೆನ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೂ ಅದಕ್ಕೆ ಹುಣಸೆ ಹಣ್ಣಿನ ರಸ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು 8-10 ಕಾಳು ಮೆಂತ್ಯ ಹಾಕ್ತಿದ್ದೀನಿ. ಈ ಮೆಂತ್ಯ ಹುಣಸೆ ಹಣ್ಣು ಉಪ್ಪು ಖಾರದಲ್ಲೆಲ್ಲ ನೆಂದರೆ ಒಂಥರ ತಿನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಸಾರನ್ನ ತಿನ್ನಬೇಕಾದ್ರೆ. ಈವನ್ ಮೊಸರನ್ನಕ್ಕೆ ನೆಂಚ್ಕೊಳ್ಳೋಕ್ಕೂ ಕೂಡ ಆ ಮೆಂತ್ಯ ಉಪ್ಪು ಹುಳಿ ಖಾರ ಹಿಡ್ದಿರೋದು ಚೆನ್ನಾಗಿರುತ್ತೆ. ಇಷ್ಟನ್ನು ಒಂದೇ ಸಲ ಬೆರೆಸ್ಬಿಟ್ಟು ನಾನು ಗ್ಯಾಸ್ ಸ್ಟೋವ್ ಮೇಲೆ ಇಟ್ಬಿಡ್ತೀನಿ. ನಾನು ಇದೇ ಮೆಥಡಲ್ಲೇ ಮಾಡೋದು. ಫಸ್ಟು ಕೆಲವರು ಹುಣಸೆ ಹಣ್ಣಿನ ನೀರನ್ನೆಲ್ಲ ಕುದಿಸಿ, ಉಪ್ಪು ಹಾಕಿ ಕುದಿಸಿ, ಸಾರಿನ ಪುಡಿ ಕುದಿಸಿ, ಆಮೇಲೆ ಬೇಳೆ ಹಾಕೋದು ಎಲ್ಲ ಮಾಡ್ತಾರೆ. ಬಟ್ ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಟೊಮ್ಯಾಟೊ ಬೇಕಾದ್ರೆ ಬೇಯಿಸ್ಕೊಂಡು ಕ್ಯೂಚ್ ಹಾಕ್ಕೊಳ್ಬೋದು, ಇಲ್ಲದೇ ಆದರೆ ಈ ಥರ ಹೆಚ್ಚಿ ದೊಡ್ಡ ದೊಡ್ಡದು ಹಾಕ್ಕೊಳ್ಬೋದು, ಇಲ್ಲದೇ ಚಿಕ್ಕದಾಗಿ ಕೂಡ ಮುಂಚೆನೇ ಬೇಳೆ ಬೇಯಕ್ಕಿಟ್ಟಾಗಲೇ ಕಟ್ ಮಾಡಿ ಹಾಕ್ಕೊಳ್ಬೋದು. ಸೊ ಇದು ಒಂದೆರಡು ಸಲ ಕುದ್ರೆ ಸಾಕು, ಜಾಸ್ತಿ ಕುದಿಬಾರ್ದು. ಇದಕ್ಕೆ ಹಿಂಗೆ ಹಾಕ್ತಾ ಇದ್ದೀನಿ, ಹಿಂಗೆ ಸಾರು ಬೇಯಬೇಕಾದ್ರೂ ಹಾಕ್ಕೋಬೋದು, ಇಲ್ಲ ಒಗ್ಗರಣೆಗೆ ಇಷ್ಟಪಡೋರು ಒಗ್ಗರಣೆಗೂ ಹಾಕ್ಕೋಬೋದು. ನಾನು 2 ಟೈಮು ಹಾಕ್ತಾ ಇದ್ದೀನಿ, ಹಿಂಗಿಂದು ಸುವಾಸನೆ ಜಾಸ್ತಿ ಇಲ್ಲ ಅಂತ ಅಂದ್ಬಿಟ್ಟು. ಒಂದು ಸಲ ನೊರೆ ಬಂದಿದ ತಕ್ಷಣ ಇಳಿಸ್ಬಿಡ್ಬೇಕು ಸಾರಿನ, ಇದು ಆ ನೊರೆ ಹೋಗೋ ತನಕನೂ ಸಾರು ಕುದಿಸ್ಬಾರ್ದು. ಒಂದು ಸಲ ನೊರೆ ಕಟ್ಟಿದ ತಕ್ಷಣ ಆಫ್ ಮಾಡಿಬಿಟ್ಟು ಇಂಗು, ಸಾಸಿವೆ, ಜೀರಿಗೆ, ಕರಿಬೇವು ಒಗ್ಗರಣೆ ಹಾಕಬೇಕು ಮತ್ತು ಕೊತ್ತಂಬರಿ ಸೊಪ್ಪು ಕಟ್ ಮಾಡಬೇಕು. ಈ ಸಾರಿನ ಪುಡಿಗೆ ನಾನು ಇವಾಗ ಸ್ಮಾಲ್ ಕ್ವಾಂಟಿಟಿ ಅಂತ ಹೇಳಿದ್ನಲ್ಲ, 1/4 ಕಪ್ಪು ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, 1/4 ಕಪ್ಪು ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಅದೇ 1/4 ಕಪ್ಪು ಕೊತ್ತಂಬರಿ ಬೀಜ ತೊಗೊಂಡಿದ್ದೀನಿ. ಈ 1/4 ಕಪ್ಪಲ್ಲಿ ಅರ್ಧದಷ್ಟು ಅಂದರೆ ಕೊತ್ತಂಬರಿ ಬೀಜ ಅರ್ಧದಷ್ಟು ಜೀರಿಗೆ ತೊಗೊಂಡಿದ್ದೀನಿ. ನಾನೊಂದು ಫಾರ್ಮುಲಾ ಫಾಲೋ ಮಾಡ್ತೀನಿ ಯಾವಾಗಲೂ, JMMS ಅಂತ ಅಂದ್ಬಿಟ್ಟು. ಅಂದರೆ ಫಸ್ಟು ಕೊತ್ತಂಬರಿ ಬೀಜದ್ದು 1/4 ಕ್ವಾಂಟಿಟಿ ಜೀರಿಗೆ, ಅದರದ್ದು 1/4 ಕ್ವಾಂಟಿಟಿ ಮೆಣಸು, ಅದ್ರ 1/4 ಕ್ವಾಂಟಿಟಿ ಮೆಂತ್ಯ, ಅದರಲ್ಲಿ ಸ್ವಲ್ಪ ಕ್ವಾಂಟಿಟಿ
ಸಾಸಿವೆ ಅಂತ ಅಂದ್ಬಿಟ್ಟು ಇವಾಗ ಅದೇ ಮೆಥಡಲ್ಲಿ ಮಾಡ್ತಾ ಇರೋದು. ಇದಕ್ಕೆ ಒಂದು ಸ್ಮಾಲ್ ಕಪ್ಪಷ್ಟು ಜೀರಿಗೆ ಎಷ್ಟು ತೊಗೊಂಡಿದ್ದೀನೋ ಅದರಲ್ಲಿ ಅರ್ಧದಷ್ಟು ನಾನು ತೊಗರಿಬೇಳೆ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪನೇ ಎಣ್ಣೆ ಚುಮಕ್ರಿಸಿ ಕೆಂಪು ಹುರ್ಕೊಂಡು ಬಿಡ್ತೀನಿ, ರಾ ಸ್ಮೆಲ್ ಎಲ್ಲ ಹೋಗೋ ಥರ. ಆಮೇಲೆ ಜೀರಿಗೆನೂ ಕೂಡ ಚೆನ್ನಾಗಿ ಎಲ್ಲ ಸುವಾಸನೆ ಬರೋ ಥರ ಎಲ್ಲದನ್ನು ಹುರ್ಕೊಳ್ತೀನಿ. ಇದನ್ನೆಲ್ಲ ಸಾಮಾನುಗಳು ನಾನು ತೊಳೆಯೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಒಂದು ಒದ್ದೆ ಬಟ್ಟೆ ಅಂದರೆ ತುಂಬ ಒದ್ದೆ ಎಲ್ಲ ಹಿಂಡಿಬಿಟ್ಟು ಆ ಬಟ್ಟೆನಲ್ಲಿ ನೀರಲ್ಲಿ ಅದ್ದಿ ಹಿಂಡಿಬಿಟ್ಟು ಆ ಬಟ್ಟೆನಲ್ಲಿ ಎಲ್ಲ ಧೂಳೆಲ್ಲ ಹೊರಿಸ್ಕೊಂಡಿದ್ದೀನಿ. ಯಾವಾಗಲೂ ಅಷ್ಟೇ ಹಾಗೆ ಮಾಡಬೇಕು, ನಾವು ಹೊರಗಡೆಯಿಂದ ತಂದಿರೋ ಪದಾರ್ಥಗಳೆಲ್ಲ, ಈವನ್ ಮೆಣಸು ಕೂಡ ನಾನು ಒದ್ದೆ ಬಟ್ಟೆಯಲ್ಲಿ ಒರೆಸ್ಕೊಂಡಿದ್ದೀನಿ. ಆವಾಗ ಡಸ್ಟೆಲ್ಲ ಹೋಗುತ್ತೆ, ಕ್ಲೀನ್ ಆಗತ್ತಷ್ಟೇ. ನಾವು ತುಂಬ ಅದನ್ನು ತೊಳೆದು ಡೀಪ್ ಕ್ಲೀನ್ ಮಾಡೋಕ್ಕಿಂತ ಇಷ್ಟಾದರೂ ಮಾಡಿಕೊಂಡ್ರೆ ನಮಗೊಂಥರ ಮನೇಲಿ ಮಾಡಿರೋ ಸಮಾಧಾನ ಸಿಗುತ್ತೆ. ಹೊರಗಡೆಯಿಂದ ತಂದರೆ ಇದೆಲ್ಲ ಮಾಡಲ್ಲ ನೋಡಿ. ನಮಗೊಂದೆರಡು ದಿವಸ ಲೇಟಾದರೂ ಸರಿ, ನಮ್ಮನೆ ಸಾರಿನ ಪುಡಿಗಳಾಗಲಿ ನಮ್ಮನೆ ಮಸಾಲ ಪುಡಿಗಳಾಗಲಿ ನಾವೇ ನಮ್ಮ ಕೈಯಾರ ಮಾಡಿಕೊಂಡ್ರೆ ನಮ್ಗೆ ಎಷ್ಟೊಂದು ಸಮಾಧಾನ. ನಾವೇನೋ ಮನೇಲಿ ಒಂದು ಹೌಸ್ ವೈಫ್ ಆಗಿ ಒಂದು ಹೆಣ್ಣಾಗಿ ಯಾವುದೋ ಒಂದು ಕಾರ್ಯ ದಕ್ಷತೆಯಿಂದ ನಾವು ನಿರ್ವಹಿಸ್ತಿದ್ದೀವಿ ಅಂತ ಅಂದ್ಬಿಟ್ಟು ನಮಗೇನೋ ಒಂದು ಒಂಥರ ಮನಸ್ತೃಪ್ತಿ ಆಗುತ್ತೆ ನನ್ನ ಕೈಯಿಂದನೇ ಎಲ್ಲ ಮಾಡಿರೋದು ಅಂತ. ಸೊ ಇದನ್ನೆಲ್ಲ ನೀಟಾಗಿ ಸುವಾಸನೆ ಬರೋ ಥರ ಹುರ್ಕೊಳ್ತೀನಿ. ಅದಕ್ಕೆ ನಾನು ಹೇಳಿದ್ದು ಸಾರು ಮಾಡಬೇಕಾದ್ರೆ ಈ ಸಾರಿನ ಪುಡಿ ತುಂಬ ಕುದಿಸೋ ಅವಶ್ಯಕತೆ ಇಲ್ಲ, ಎಲ್ಲ ಆಲ್ರೆಡಿ ನಾವು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡಿರ್ತೀವಿ. ಇದನ್ನೆಲ್ಲ ನಾವು ಮನೇಲಿ ಮಿಕ್ಸಿ ಜಾರಲ್ಲೇ ಪೌಡ್ರ್ ಮಾಡ್ಕೊಂಡ್ಬಿಟ್ರೆ ಒಂದೂವರೆ ತಿಂಗಳು ಈ ಪೌಡ್ರು ಆರಾಮಾಗಿ ಬರುತ್ತೆ ತಿಳಿ ಸರ್ವ್ ಮಾಡೋದಕ್ಕೆ. ಯಾಕೆಂದರೆ ಇವಾಗ ಏನೇನೋ ಗ್ರೇವೀಸು ಸಾಂಬಾರು ಬೇರೆ ಬೇರೆ ಏನೇನೋ ಟ್ರೈ ಮಾಡ್ತಾ ಇರ್ತೀವಲ್ವಾ. ಸೊ ವಾರದಲ್ಲಿ ಒಂದು 4 ದಿವಸ ಅಷ್ಟೇ ನಾವು ತಿಳಿ ಸಾರು ಮಾಡೋಕ್ಕಾಗೋದು ಈ ಪೌಡ್ರು ಯೂಸ್ ಮಾಡಿ. ಸೊ ನಿಮಗೂ ಆರಾಮಾಗಿ 1 ತಿಂಗಳು 2 ತಿಂಗಳಂತೂ ಬಂದೇ ಬರುತ್ತೆ. ಇದಕ್ಕೆ ನಾನೊಂದು 2 ಹಿಡಿ ಆಗೋಷ್ಟು ಚಿಕ್ಕದು ಮುಷ್ಟಿನಲ್ಲಿ 2 ಮುಷ್ಟಿ ಆಗೋಷ್ಟು ಕರಿಬೇವಿನ ಸೊಪ್ಪು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಬೇಸಿಗೆನಲ್ಲಿ ಹಾಗೆ ತಂದು ತೊಳೆದಿಟ್ಬಿಟ್ರೆ ಸಾಕು, ಈ ಕರಿಬೇವಿನ ಸೊಪ್ಪು ಚೆನ್ನಾಗಿ ಒಣಗೋಗ್ಬಿಡುತ್ತೆ. ಫಸ್ಟು ಮೆಣಸಿನ್ಕಾಯಿನ ಪೌಡ್ರ್ ಮಾಡ್ಕೊಂಡ್ಬಿಡ್ತೀನಿ, ಸ್ವಲ್ಪ ಕೊತ್ತಂಬರಿ ಬೀಜ ಜೀರಿಗೆ ಅಂಥದ್ದೆಲ್ಲ ಹಾಕ್ಕೊಂಡ್ಬಿಟ್ಟು ಆಮೇಲೆ ಮಿಕ್ಕಿದ್ದೆಲ್ಲ ಸಾಮಾನುಗಳು ನೈಸಾಗಿ ಪೌಡ್ರ್ ಆಗುತ್ತೆ. ಮತ್ತು ಸಾರಿನ ಪುಡಿ ಯಾವಾಗಲೂ ಅಷ್ಟೇ ತುಂಬ ನೈಸ್ ಪೌಡ್ರ್ ಮಾಡಬಾರ್ದು, ಅದು ಸಾರು ಅಷ್ಟು ಟೇಸ್ಟಿಯಾಗಿರಲ್ಲ ಅಂತ ತಿಳಿದವ್ರು ಹೇಳ್ತಾರೆ. ಈಗ ಅಡುಗೆಯವ್ರು ನೋಡಿ ಒಂಥರ ತರತರಿಯಾಗಿಯೇ ಅವರು ಸಾರಿನ ಪುಡಿ ಹುಳಿ ಪುಡಿ ಎಲ್ಲ ಮಾಡಿಟ್ಕೊಳ್ಳೋದು, ತುಂಬ ನೈಸಾಗಿ ಮೈದಾ ಹಿಟ್ಟು ಥರ ಮಾಡೋದಿಲ್ಲ. ಸೊ ನೀವು ಇದು ಒಂದು ಫಾಲೋ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಈ ವಿಡಿಯೋದು ಅಂದರೆ ಈ ಸಾರಿನ ಪುಡಿ ವಿಡಿಯೋನ ಒಂದು ಕಂಪ್ಲೀಟ್ ವೇ ಮಾಡಿ ತೋರಿಸಿ ಒಂದು ವಿಡಿಯೋ ಹಾಕಿದ್ದೀನಿ ಆಲ್ರೆಡಿ. ಅದನ್ನು ನಾನು ಲಿಂಕ್ ನಿಮ್ಗೆ ಇಷ್ಟ ಆದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೋಡಿ ನೀವು ಕರೆಕ್ಟ್ ಮೆಥಡಲ್ಲಿ ಸಾರಿನ ಪುಡಿ ಮಾಡ್ಕೊಳ್ಬೋದು. ಇದು ತಪ್ಪದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ ಸಾರಿನ ಪುಡಿ, ನೀವು ಮನೇಲಿ ಟ್ರೈ ಮಾಡಿ. ಈಗ ಸಾರು ಆಯಿತು, ಇವಾಗ ನೆಕ್ಸ್ಟು ಒಂದೇ ಒಂದು ಹೀರೆಕಾಯಿ ಇತ್ತು, ಅದರಲ್ಲಿ ತೊವ್ವೆ ಮಾಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪನೇ ಸಿಪ್ಪೆ ತೆಗೆದು ಅದನ್ನು ಬೇಳೆ ಬೇಯಿಸ್ಬಿಟ್ಟಿದ್ದೀನಿ ನೋಡಿ. ಹೀಗೆ ಬೇಳೆ ಬೇಯಿಸಿದಾಗ ನಾನು ಒಂದೆರಡು ಸೌಟು ಹೀಗೆ ಒಂದು ಕಪ್ಪಿಗೆ ತೆಗೆದಿಟ್ಕೊಂಡ್ಬಿಡ್ತೀನಿ. ಇದು ನಮಗೆ ಒಂದು ಸ್ವಲ್ಪ ಒಗ್ಗರಣೆ ಹಾಕಿ ಹಸಿಮೆಣಸಿನ್ಕಾಯಿ ಇಂಗು ಸಾಸಿವೆ ಕರಿಬೇವು ಕೊತ್ತಂಬರಿ ಹಾಕಿ ಒಗ್ಗರಣೆ ಹಾಕಿನಾದರೂ ತಿಂದ್ಬಿಡ್ಬೋದು 3 ದಿವಸದ ಒಳಗಡೆ. ಇಲ್ಲದೆ ಹೋದರೆ ತಿಳಿ ಸಾರು ಮಾಡ್ಕೊಳ್ಳೋದಾದರೂ ಮಾಡ್ಕೊಳ್ಬೋದು. ಇಲ್ಲದೆ ಹೋದರೆ ಸಾಂಬಾರು ಮಾಡಿದಾಗ ಸ್ವಲ್ಪ ಬೇಳೆ ಕಮ್ಮಿ ಹಾಕಿ ಈ ಬೇಳೆನ ಹಾಕಿ ಕಾಂಪನ್ಸೇಟ್ ಮಾಡಿಬಿಡ್ಬೋದು. ಬೇಳೆ ಬೆಂದಾದಮೇಲೆ ನಾನು ಹೀರೆಕಾಯಿ ಹಾಕ್ಕೊಳ್ತಿದ್ದೀನಿ. ಒಟ್ಟಿಗೆ ಹಾಕ್ಕೊಂಡ್ರೆ ತುಂಬ ನೈಸಾಗಿ ಎಲ್ಲ ಮಶಿ ಆಗಿಬಿಡುತ್ತೆ, ಅದಕ್ಕೆ ಹಾಕೋದಿಲ್ಲ. ಒಂದು ಮಿಕ್ಸಿ ಜಾರ್ಗೆ ಒಂದು 4 ಸ್ಪೂನು ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೀನಿ. ಇದಕ್ಕೂ ಒಂಚೂರು ಜೀರಿಗೆ ಮೆಣಸು 2 ಹಾಕ್ತಾ ಇದ್ದೀನಿ. ನೀವು ಅಂದ್ಕೊಳ್ಬೋದು ಏನು ಸಮ್ಮರಲ್ಲ ಇವರು ಜೀರಿಗೆ ಮೆಣಸು ಇಷ್ಟೊಂದು ಯೂಸ್ ಮಾಡ್ತಾರಲ್ಲ ಅಂತ ಅಂದ್ಬಿಟ್ಟು ನೋಡಿ. ನಮ್ಮ ಆದಿ ಕಾಲದಿಂದನೂ ಈ ಹಸಿಮೆಣಸಿನ್ಕಾಯಿ ಒಣಮೆಣಸಿನ್ಕಾಯಿ ಯಾವುದು ನಮಗಿರಲೇ ಇರಲಿಲ್ಲ. ನಮ್ಮದು ಖಾರದ ಪದಾರ್ಥಗಳಂದರೆ ಜೀರಿಗೆ ಮೆಣಸು ಲವಂಗ ಹಿಪ್ಪಲಿ ಇಂಥದ್ದು ಮಾತ್ರ ನಮಗೆ ಖಾರ ಕೊಡೋದೆಲ್ಲನೂ ನಮ್ಮ ಆಯುರ್ವೇದದಲ್ಲಿ ಯೂಸ್ ಮಾಡ್ತಾ ಇರೋದು. ಈಗ ಮಾತ್ರ ನಾವು ಹಸಿಮೆಣಸಿನ್ಕಾಯಿ ಒಣಮೆಣಸಿನ್ಕಾಯಿ ಎಲ್ಲ ಕಂಡಿರೋದು ಸುಮಾರು ಒಂದು ತಲೆಮಾರಿಂದ ಒಂದು 8th ತಲೆಮಾರಿಂದ ಮಾತ್ರ ನಾವು ಕಂಡುಕೊಂಡಿರೋದಷ್ಟೇ. ಸೊ ಜೀರಿಗೆ ಮೆಣಸು ಎಷ್ಟು ನಮಗೆ ಹೊಟ್ಟೆಗೆ ಬೀಳುತ್ತೋ ಅಷ್ಟು ನಮ್ಮದು ಇಮ್ಯುನಿಟಿ ಡೆವಲಪ್ ಆಗುತ್ತೆ, ಹಾಗೂ ಜೀರ್ಣಶಕ್ತಿನೂ ಕೂಡ ಚೆನ್ನಾಗಾಗುತ್ತೆ, ಆರೋಗ್ಯನೂ ಕೂಡ ಇಂಪ್ರೂವ್ ಆಗುತ್ತೆ ಇಮ್ಯುನಿಟಿ ಡೆವಲಪ್ ಆದರೆ ಆಟೋಮೆಟಿಕಲಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನು ಒಂದು ಟೊಮ್ಯಾಟೊ ದಪ್ಪದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಇವಾಗಲೂ ಅಷ್ಟೇ ಗ್ರೈಂಡ್ ತೆಂಗಿನಕಾಯಿ ಜೊತೆ ಗ್ರೈಂಡ್ ಮಾಡೋಕ್ಕೂ ಕೂಡ ಟೊಮ್ಯಾಟೊ ಯೂಸ್ ಮಾಡ್ಬೋದು ಈ ಕಟ್ ಮಾಡಿ ಹಾಕಲ್ಲ ಅಂತ ಅಂದರೆ. ಇದು ರೆಡಿ ಆಯಿತು, ಇಂಗು ಸಾಸಿವೆ ಕರಿಬೇವು ಒಗ್ಗರಣೆ ಆಯಿತು. ಇದೆಲ್ಲ ಆದಮೇಲೆ ನಾನು ರಾಜ್ಮುಡಿ ರೈಸ್ದೆ ಅನ್ನ ಮಾಡ್ತಾ ಇರೋದು ಈಚೀಚೆಗೆ.
ನಾನು ನಿನ್ನೆ ವಿಡಿಯೋನಲ್ಲೇ ಹೇಳಿದೆ, ರಾಜಮುಡಿ ರೈಸು ಹಾಸನ ಡಿಸ್ಟಿಕ್ಟಲ್ಲಿ ತುಂಬ ಚೆನ್ನಾಗಿರುತ್ತೆ, ಅಲ್ಲಿ ಸಿಗತ್ತೆ ಅಂತ. ತರಿಸ್ಕೊಂಡು ಇಲ್ಲ ಅಲ್ಲೇ ಸುತ್ತಮುತ್ತ ಇರೋರು ಯೂಸ್ ಮಾಡಬಹುದು. ಈ ನಾನು ಊಟ ಮಾಡೋಕ್ಕಿಂತ ಮುಂಚೆ ನಿನ್ನೆ ವಿಡಿಯೋ, ಈಗ ರೀಸೆಂಟ್ ವಿಡಿಯೋಸಲ್ಲೆಲ್ಲ ಹೇಳ್ತಾ ಇದ್ದೀನಿ, ತುಪ್ಪ ಹಾಕಿ ಉಪ್ಪು ಹಾಕಿ ಅಂಗಾಯ ಪುಡಿ ಅಂತ ನಾನೊಂದು ಹರ್ಬಲ್ ಚಟ್ನಿ ಪೌಡರ್ ಮಾಡಿದ್ದೀನಲ್ಲ, ಅದನ್ನು ಹಾಕಿ ಮೊದಲನೇದು ಎರಡು ತುತ್ತು ಅನ್ನ ನಾವು ಅದನ್ನು ತಿಂದ್ಬಿಟ್ಟೇ ಬೇರೆ ಊಟ ಮಾಡ್ತಾ ಇರೋದು. ನಮಗಂತೂ ಭಾಳ ಚೇಂಜಸ್ ನಮ್ಮ ಆರೋಗ್ಯದಲ್ಲಿ ಕಂಡುಬಂದಿದೆ. ಇಮ್ಯುನಿಟಿ ಡೆವಲಪ್ ಆಗಿದೆ, ಇಂಡೈಜೆಷನ್ ಇಲ್ಲವೇ ಇಲ್ಲ. ಈ ಸಮ್ಮರ್ನಲ್ಲಿ ಏನು ತಿಂದರು ಒಂಥರ ಎದೆ ಉರಿ, ಹೊಟ್ಟೆ ಉಬ್ಬರ ಅದೆಲ್ಲ ಜಾಸ್ತಿ ಇರುತ್ತಲ್ಲ, ಅದೆಲ್ಲನೂ ಇಲ್ಲವೇ ಇಲ್ಲ. ಒಂಥರ ಬಾಡಿ ಲೈಟಾಗಿದೆ, ಮತ್ತು ನಮಗೆ ಬೇರೆ ಆ್ಯಕ್ಟಿವಿಟೀಸ್ ಎಲ್ಲ ಈಸಿಯಾಗಿ ಆಗೋ ಥರ ಆಗ್ತಾ ಇದೆ ನಮಗೆ. ಇದು ಬೇಕಂದರೆ ನೀವು ನಂದು ವಾಟ್ಸಪ್ ನಂಬರ್ ಇದೆಯಲ್ಲ, ಆರ್ಡ್ರ್ ಮಾಡ್ಕೊಳ್ಬೋದು. ಇದೆಲ್ಲ ಆದಮೇಲೆ ನಮಗೆ ಈ ಆಯಿಲ್ ಪ್ರಿಪರೇಷನ್ ಎಲ್ಲ ಸ್ಟಾರ್ಟ್ ಆಗಿದೆಯಲ್ಲ. ಆಯಿಲ್ ಪ್ರಿಪರೇಷನ್ ಅಂತಂದರೆ ಬರೀ ಒಂದೇ ಕೆಲಸ ಅಲ್ಲ, ನಮಗೆ ಒಂದೂವರೆ ತಿಂಗಳು ಕ್ಲೀನಿಂಗು ಅದು ಇದು ತುಂಬ ಕೆಲಸ ಇರುತ್ತೆ. ಈ ಸರ್ತಿ ನನಗೆ ಮಂಗಳೂರಿಂದ ಬಂದಿರೋ ಆಯಿಲು ಸ್ವಲ್ಪ ಎಲ್ಲ ಲೀಕ್ ಆಗೋಯಿತು. ಅವ್ರದ್ದೇನು ತಪ್ಪಿಲ್ಲ ಪಾಪ, ಅವರು ಪೋಸ್ಟ್ ಮಾಡಿದ ಮೇಲೆ ಇದು ಅಲ್ಲಿ ಸ್ಟಾಕ್ ಇದೆ ಇಲ್ಲಿ ಸ್ಟಾಕ್ ಇದೆ ಅಂತ ಅಂದ್ಬಿಟ್ಟು ಒಂದು ವಾರ ನಮಗೆ ಆಟಾಡಿಸ್ಬಿಟ್ರು, ಪಾರ್ಸಲೇ ಬಂದಿಲ್ಲ ಅಂತ ಅಂದ್ಬಿಟ್ಟು ವಿ ಆರ್ ಎಲ್ಲಲ್ಲಿ. ಕಡೆಯಲ್ಲಿ ಪಾರ್ಸಲ್ ಬಂದ ಮೇಲೆ ಅದರಲ್ಲಿ ಒಂದು 5-8 ಲೀಟ್ರಷ್ಟು ಎಣ್ಣೆ ವೇಸ್ಟ್ ಆಗಿಬಿಟ್ಟಿತ್ತು, ಎಲ್ಲ ಡಬ್ಬ ಎಲ್ಲ ಎಣ್ಣೆ ಆಗಿಬಿಟ್ಟಿತ್ತು. ಸೊ ಈ ಸರ್ತಿ ಒಂದು 8-10 ಲೀಟ್ರ್ ನನಗೆ ಆಯಿಲ್ ವೇಸ್ಟ್ ಆಯಿತು. ಇದಾದಮೇಲೆ ಆಯಿಲ್ ಕಲೆಕ್ಟ್ ಮಾಡ್ಕೊಂಡಾದಮೇಲೆ ನಮ್ಮ ಆಯಿಲ್ ಎಲ್ಲ ಹಾಕೋಕ್ಕೆ ಬಾಟಲ್ಸ್ ಎಲ್ಲ ಬೇಕಲ್ಲ, 1/2 ಲೀಟ್ರು 1 ಲೀಟ್ರು ಅಂತ ಅಂದ್ಬಿಟ್ಟು. ಸೊ ಅದನ್ನು ನಾವು ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಒಂದು ಕಂಪನಿಗೆ ಬಂದವು. ನಾವು ಈಚೀಚೆಗೆ ನಾವು ಎಲ್ಲೂ ಆನ್ಲೈನಲ್ಲಿ ಎಲ್ಲೂ ತರಿಸ್ತಾ ಇಲ್ಲ. ಸೊ ನಾವು ಮಾಗಡಿ ರೋಡ್ ಹತ್ರ ಬಂದು ಒಂದು ಕಂಪನಿಗೆ ಗೊತ್ತು ಮಾಡ್ಕೊಂಡಿದ್ದೀವಿ. ಈಗ 3-4 ಸಲದಿಂದ ಅಲ್ಲೇ ತೊಗೊಳೋದು, ದೊಡ್ಡ ಫ್ಯಾಕ್ಟ್ರಿ ಇದು, ಬಾಟಲ್ಸ್ ಎಲ್ಲ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಇಲ್ಲಿ, ಎಲ್ಲ ಥರ ಬಾಟಲ್ಸು ಕೂಡ ಸಿಗುತ್ತೆ. ಇವಾಗ ನನಗೆ ಯಾವ ಥರ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು, ಕ್ಯಾಪ್ ಎಲ್ಲನೂ ಕೂಡ ಎಲ್ಲ ಕಲರ್ಸು ಇರುತ್ತೆ, ಅದನ್ನು ಎಲ್ಲ ಸೆಲೆಕ್ಟ್ ಮಾಡ್ಕೊಂಡು ತರ್ತಾ ಇದ್ದೀವಿ. ಆಯಿಲ್ ಮಾಡಬೇಕಾದ್ರೆ ಬರೀ ಆಯಿಲ್ ಒಂದೇ ಕೆಲಸ ಅಂತ ಅಂದ್ಬಿಟ್ಟು ಅದು ಥರದ್ದು ಆಯಿಲ್ ಹರ್ಬ್ಸ್ ಹಾಕೋದು ಮಾಡೋದು ಅಂತ ಇರುತ್ತೆ, ಬಟ್ ಬ್ಯಾಕ್ ಸ್ಕ್ರೀನಲ್ಲಿ ತುಂಬಾ ಕಷ್ಟಪಡಬೇಕಾಗತ್ತೆ. ನಮಗೆ 1 ಲೀಟ್ರು ಆಯಿಲ್ ಬಾಟಲ್ ಮಾತ್ರ ಸಿಕ್ತು ಈ ಸರ್ತಿ. ಸೊ ನೆಕ್ಸ್ಟ್ ಟೈಮು 1/2 ಲೀಟ್ರ್ ತೊಗೊಂಡೋಗಿ ಅಂತ ಹೇಳಿದ್ರು, ಮತ್ತೆ ವಾಪಸ್ ಇಲ್ಲಿಗೆ ಬರಬೇಕಾಗತ್ತೆ. ಬಟ್ ಹಳೆ ಸ್ಟಾಕು ನನ್ನ ಹತ್ರ ಒಂದೂವರೆ ಬ್ಯಾಗ್ಸ್ ಅಷ್ಟಿದೆ ಎರಡು ಸೇರಿ, ಅದರಿಂದ ಎಲ್ಲ ಸರಿ ಹೋಗುತ್ತೆ. ಯಾಕೆಂದರೆ ಈ ಸಲ ಜಾಸ್ತಿ ಎಣ್ಣೆ ಮಾಡೋದ್ರಿಂದ ಈ ಬಿಸಿಲಲ್ಲಿ ಮತ್ತೆ ತರೋಕ್ಕೆ ನಾವು ಮಾಗಡಿ ರೋಡ್ಗೆ ಹೋಗಬೇಕಾಗುತ್ತೆ. ಇದೆಲ್ಲ ಆಗದೆ ನಾವೆಲ್ಲ ಕೆಲಸ ಮಾಡಬೇಕಾದ್ರೆ ಒಂದು ಸರ್ತಿ ಹೆಚ್ಚು ಕಮ್ಮಿ ಎಲ್ಲ ಆಗುತ್ತೆ. ನಾವು ಅಂದ್ಕೊಂಡಿದ್ದಾಗೆ ಯಾವತ್ತೂ ಆಗಲ್ಲ, ಸ್ಟಾಕ್ಸ್ ಒಂದ್ಸಲ ಇರುತ್ತೆ ಒಂದ್ಸಲ ಇರಲ್ಲ. ನಿಮಗೆಲ್ಲ ಹೇಳಕ್ಕೆ ಹೋದರೆ ತುಂಬ ಒಂಥರ ಫೂಲಿಶ್ನೆಸ್ ಅಂತ ಅಂದ್ಕೊಳ್ತೀರಾ. ಅಷ್ಟು ಹರ್ಬ್ಸ್ಗೆಲ್ಲ ಓಡಾಡಿದ್ದೀನಿ ನಾನು, 100-odd kilometers ಎಲ್ಲೆಲ್ಲೋ ವೇಲೂರು ಅಲ್ಲೆಲ್ಲ ಹೋಗ್ಬಿಟ್ಟು ಬಂದೆ. ಬಟ್ ನೋ ಯೂಸ್, ಅಲ್ಲಿ ನನಗೆ ಸಮಾಧಾನ ಆಗೋ ಥರ ಹರ್ಬ್ಸ್ ಎಲ್ಲ ಸಿಗಲೇ ಇಲ್ಲ. ಆ ಥರ ಪರಿಸ್ಥಿತಿಗಳು ತುಂಬ ಬರುತ್ತೆ. ಇದಾದಮೇಲೆ ನಾನು ಬಾಟಲ್ ಫ್ಯಾಕ್ಟ್ರಿನಲ್ಲೇ ಕೇಳಿದೆ, ನನಗೆ ಈ ಬಾಟಲ್ಗೆ ಫಿಟ್ ಆಗೋ ಥರ ನನಗೆ ಬಾಕ್ಸಸ್, ರಟ್ಟಿನ ಬಾಕ್ಸ್ಗಳು ಬೇಕಲ್ಲ ಅಂತ ಅಂದ್ಬಿಟ್ಟು. ಇದೇ ರೋಡಲ್ಲಿ ಇದೆ ನೋಡಿ ಮೇಡಮ್, ಫ್ಯಾಕ್ಟ್ರಿ ಇದೆ, ನೀವು ಬಾಟಲ್ಸ್ ತೊಗೊಂಡೋಗಿ ಆ ಮೆಷರ್ಮೆಂಟ್ ಕೊಟ್ಟರೆ ಅದು ಮೋಲ್ಡ್ ಮಾಡಿ ಅದರದ್ದು ನಿಮಗೆ ಅಚ್ಚು ಥರ ಮಾಡ್ಕೊಂಡ್ಬಿಟ್ಟು ಆಮೇಲೆ ನಿಮಗೆ ರೆಗ್ಯುಲರಾಗಿ ಅದೇ ಥರ ಬಾಕ್ಸ್ಗಳು ಮಾಡಿಕೊಡ್ತಾರೆ ಅಂತ ಹೇಳಿದ್ರು. ಸೊ ಇದೆಲ್ಲ ನಮ್ಮ ವೀನಸ್ ಕ್ರೌನಿಂಗ್ ಗ್ಲೋರಿ ಆಯಿಲ್ದ ಹೇರ್ ಆಯಿಲ್ಗೆ ರೆಡಿಯಾಗಿರೋದು. ಸುಮಾರು 1,000 ಬಾಕ್ಸ್ ರೆಡಿ ಮಾಡಿಸಿದ್ದೀನಿ ಈ ಸಲ, ಅಷ್ಟು ಬಾಟಲ್ಸ್ ಇದೆ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ನನಗೆ ಇವರು ತುಂಬ ಚೆನ್ನಾಗಿ ಎಲ್ಲ ಕೋಆಪ್ರೇಟ್ ಮಾಡಿದ್ರಿ ಇವರು. ಸೊ ಅವ್ರ ಜೊತೆ ಹಾಗೆ ಮಾತಾಡಿಕೊಂಡು ನಾವು ಬಾಟಲ್ಸ್ ಎಲ್ಲ ಬಾಕ್ಸ್ ಎಲ್ಲ ತೊಗೊಂಡು ಬಂದ್ವು. ಇಷ್ಟೆಲ್ಲ ಓಡಾಡಬೇಕಾಗುತ್ತೆ, ಆದರೂ ಈ ಸರ್ತಿ ಬಿಸಿಲು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಸ್ಟ್ರೈನು ಜಾಸ್ತಿ ಆಯಿತು ಅಂತ ನನಗನ್ನಿಸ್ತು. ಇದೊಂದು ಬಾಕ್ಸ್ ಥರದ ಒಂದು ಎಕ್ಸ್ಟ್ರಾ ಅಡಿಷನ್ ಈ ಸಲ ನಮ್ಮ ಆಯಿಲ್ ಪ್ರಿಪ್ರೇಷನ್ ಪ್ರಾಸೆಸ್ಸಲ್ಲಿ. ಇದೆಲ್ಲದೂ ಅವರೆಲ್ಲ ನಗ್ತಾ ನಗ್ತಾ ಮಾತಾಡಿಕೊಂಡೆಲ್ಲ ಪಾಪ ಬಾಕ್ಸ್ ಎಲ್ಲ ಕಾರ್ಗೆಲ್ಲ ಡಂಪ್ ಮಾಡಿ ಕೊಟ್ಟರು. ಸೊ ನೆಕ್ಸ್ಟ್ ಟೈಮು ಈ ಬಾಕ್ಸ್ಗೆ ಇನ್ನೂ ಒಂದು ಎಕ್ಸ್ಟ್ರಾ ಇಂಪ್ರೂವ್ಮೆಂಟು ಮಾಡಬೇಕು ನಿಮ್ಮದೆಲ್ಲ ಒಂದು ಗುಡ್ ವಿಷಸ್ಸಿಂದ ಅಂತೆಲ್ಲ ಅಂದ್ಕೊಳ್ತಾ ಇದ್ದೀನಿ. ನೀವೆಲ್ಲ ಈ ನನ್ನ ಆಯಿಲ್ ಪ್ರಿಪರೇಷನ್ಗೆ ಮತ್ತು ಬೇರೆ ಬೇರೆ ಪೌಡರ್ಸ್ ಪ್ರಿಪರೇಷನ್ಗೆ ಎಲ್ಲದಕ್ಕೂ ಕೋಆಪ್ರೇಟ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಇದು ನಾನು ಹೇಳ್ತಿರೋದು ಕೇಳ್ತಿರೋದು ನ್ಯಾಯವಾದ್ದು ಅಂತ ನಂಗೆ ಅನಿಸುತ್ತೆ. ಯಾಕೆಂದರೆ ನಾನು ತುಂಬ ಕಷ್ಟಪಟ್ಟು ತುಂಬ ಡೆಡಿಕೇಷನಿಂದ ಮಾಡ್ತಾ ಇದ್ದೀನಿ, ಅದೇ ನಿಮ್ಮಿಂದನೂ ಕೂಡ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್